ಬಿಜೆಪಿಯ ಜೊತೆಗೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ಜೆ ಡಿ ಎಸ್ ಅನ್ನು ಮುಸ್ಲಿಂ ಮುಖಂಡರುಗಳು ಬಿಟ್ಟು ಹೋಗ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಇದ್ವಿ ದೇವೇಗೌಡರು ಕುಮಾರಸ್ವಾಮಿ ಅವರು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ ಇಲ್ಲದೇ ಇದ್ರು ಒಂದು ಪ್ರೆಸ್ ಮೀಟ್ ಸ್ವತಃ ದೇವೇಗೌಡರೇ ಪ್ರೆಸ್ ಮೀಟ್ ಮಾಡಿ ಅಷ್ಟೆಲ್ಲ ಮಾತನಾಡುವ ಅವಶ್ಯಕತೆ ಇರಲಿಲ್ಲ ಸಮಸ್ಯೆ ಬರೀ ಮುಸ್ಲಿಂ ಮುಖಂಡರತ್ತ ಅಲ್ಲ ಯಾವ ಯಾವ ಶಾಸಕರು ಜೆ ಡಿ ಎಸ್ನ ಶಾಸಕರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಜೊತೆಗೆ ನೇರವಾದ ಫೈಟ್ ಅನ್ನು ಎದುರಿಸ್ತಾ ಇದ್ರು ಅಥವಾ ಬಿಜೆಪಿಯ ವಿರುದ್ಧ ಸೋತು ಎರಡನೇ ಸ್ಥಾನಕ್ಕೆ ಬಂದಿರುವ ಜೆ ಡಿ ಎಸ್ ಮುಖಂಡರು ಅವರೆಲ್ಲರೂ ಕೂಡ ಈ ಮೈತ್ರಿಯ ಬಗ್ಗೆ ಅಸಮಾಧಾನ ಹೊಂದಿದ್ದಾರೆ ಮತ್ತು ಗಾಬರಿ ಕೂಡ ಆಗಿದ್ದಾರೆ ಮುಂದೇನಪ್ಪ ನಂಬ ಭವಿಷ್ಯ ಅಂತ ಗೆದ್ದಿರುವವರಿಗೆ ತಾವು ಸ್ಟ್ರಾಂಗ್ ಆಗಿರೋ ಕಾರಣಕ್ಕಾಗಿ ಮುಸ್ಲಿಂ ಮತಗಳು ಬರ್ತಾ ಇದ್ವು ಅನ್ನೋದು ಗೊತ್ತು ತಮ್ಮ ಕ್ಷೇತ್ರದಲ್ಲಿನ ಮುಸ್ಲಿಂ ಮತಗಳ ಕಾರಣ ತಾವು ಗೆಲ್ಲದಕ್ಕೆ ಹಿಂಗಿದ್ದವರು ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ಅನ್ನೋ ಸಹಜ ಪ್ರಶ್ನೆಯನ್ನು ಎದುರಿಸ್ತಾರೆ ಉದಾಹರಣೆಗೆ ಶರಣಗೌಡ ಕಂದಕೂರು ಎರಡನೇ ಸಲ ಹಿಂಗೆ ಬಹಿರಂಗವಾಗಿ ಅವರ ಅಸಮಾಧಾನ ಹೊರಹಾಕ್ತಾ ಇರೋದು ಅಲ್ಲಿ ಬೆಳಗ್ಗೆ ನೋಡಿದ್ರೆ ದೇವೇಗೌಡರು ಎಲ್ಲ ಹತ್ತೊಂಬತ್ತು ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರ ಅಭಿಪ್ರಾಯ ತೆಗೆದುಕೊಂಡೇ ಈ ಮೈತ್ರಿ ಮಾಡ್ಕೊಂಡಿದ್ದೀವಿ ಅಂದರು ಇಲ್ಲಿ ಶರಣಗೌಡ ಕಂದುಕೂರು ನೋಡಿದ್ರೆ ನಮ್ಮನ್ನೊಂದು ಮಾತು ಕೇಳಬೇಕಾಗಿತ್ತು ಅಂತ ಒಂದು ಮಾತು ಕೇಳಬೇಕಾಗಿತ್ತು ಮೂರು ತಿಂಗಳ ಹಿಂದೇ ಮೈತ್ರಿ ಮಾಡಿಕೊಂಡಿದ್ರೆ ನಾವೇ ಅಧಿಕಾರದಲ್ಲಿರ್ತಿದ್ವಿ ಅಂದರೆ ಈ ಮೈತ್ರಿಯನ್ನು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಮಾಡಿಕೊಂಡಿದ್ದರೆ ನಾವು ಅಧಿಕಾರಕ್ಕೆ ಬರ್ತಿದ್ವಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಾನೆ ಇರಲಿಲ್ಲ ಈಗ ಮಾಡಿಕೊಳ್ಳೋ ಅವಶ್ಯಕತೆ ಏನಿದೆ ಶಬ್ದ ಬಳಸ್ತಾರೆ ಸದ್ಯಕ್ಕೆ ಅವಶ್ಯಕತೆ ಇರಲಿಲ್ಲ ಗುರುಮೆಟಿಕಲ್ ಗುರುಮೆಟ್ಕಲ್ನ ಶಾಸಕ ಶರಣಗೌಡ ಕಂದಿತು ಮೈತ್ರಿ ವಿಚಾರದಲ್ಲಿ ನಮ್ಮನ್ನು ಕೇಳಿ ತೀರ್ಮಾನ ತಗೋಬಹುದಾಗಿತ್ತು ಕುಮಾರಸ್ವಾಮಿ ಅವರ ಅಕ್ಕಪಕ್ಕದವರು ಅಧಿಕ ಪ್ರಸಂಗಿಗಳು ಅಧಿಕ ಪ್ರಸಂಗಿಗಳು ಅವರು ನಮ್ಮ ಬಗ್ಗೆ ಇಲ್ಲ ಸಲ್ಲದ್ದು ಹೇಳಿರಬಹುದು ಅಂತೆಲ್ಲ ಮಾತಾಡಿ ಶರಣಗೌಡ ಅಸಮಾಧಾನ ಅಂತ ಅಂದ್ಕೊಳ್ಳೋದು ಬೇಡ ಶರಣಗೌಡ ಅಸಮಾಧಾನ ಅಂತ ಅಂದುಕೊಳ್ಳೋದು ಬೇಡ ಕೇಳಿಸ್ಕೊಳ್ಳಿ ವೈಯಕ್ತಿಕವಾಗಿ ಶರಣಗೌಡರಿಗೆ ಬಿ ಜೆ ಪಿ ಜೊತೆ ಹೋಗೋದಾಗಲಿ ಇನ್ನೊಂದು ಯಾವುದೇ ಪಕ್ಷದ ಜೊತೆ ಈ ಸದ್ಯ ಮೈತ್ರಿ ಅವಶ್ಯಕತೆ ಇದ್ದಿದ್ದಿಲ್ಲ ಅಂತ ತಿಳ್ಕೊಂಡು ಹೇಳಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿದೆ ಮೂರು ತಿಂಗಳ ಹಿಂದೆ ನಾವೇನಾದರೂ ಯಾವುದೇ ಒಂದು ಪಕ್ಷದ ಜೊತೆ ಮೈತ್ರಿ ಆಗಿಬಿಟ್ಟಿದ್ರೆ ಇವತ್ತು ನಾವು ಅಧಿಕಾರದಾಗ ಇರ್ತಿದ್ದೀವಿ ಮತ್ತು ಕೆಲವೊಂದು ವಿಷಯದಲ್ಲಿ ನಾನು ಭಿನ್ನಾಭಿಪ್ರಾಯನೋ ಮತ್ತೊಂದು ಅಸಮಾಧಾನನೋ ಅನ್ನೋದಕ್ಕಿಂತ ಪಕ್ಷದಲ್ಲಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನನ್ನ ಅಭಿಪ್ರಾಯದಲ್ಲಿ ಭಿನ್ನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು ಸತ್ಯ ಒಂದು ಕುಮಾರಸ್ವಾಮಿಯವ್ರದ್ದು ನಮ್ಮದು ವೈಯಕ್ತಿಕವಾಗಿ ಅದು ಸಂಬಂಧ ಇರತಕ್ಕಂಥದ್ದು ಕಂದಕ ಅಂಬೋದು ಇವತ್ತಿನವರೆಗೂ ಬಂದಿಲ್ಲ ಮುಂದೆನೂ ಬರ ಬರೋಕ್ಕ ಅವಕಾಶ ಇಲ್ಲ ಅಂತ ನನ್ನ ಅಭಿಪ್ರಾಯ ಕೆಲವೊಂದು ಸಭೆದಾಗ ಭಾಗವಹಿಸಲಾರ್ದಕ್ಕ ಕಾರಣ ಏನಂತಂದರೆ ಕೆಲಸದ ನಿಮಿತ್ತ ಇರ್ಬೋದು ಅಥವಾ ಕೆಲವು ಸಲ ಕಮ್ಯುನಿಕೇಷನ್ನು ಗ್ಯಾಪ್ ಆಗಿನೋ ಎಂತಂದ್ರೆ ಆಗಿರ್ತಕ್ಕಂಥದ್ದು ಇರ್ಬೋದು ಮಾಜಿ ಶಾಸಕರಾದವರು ಸೋತವರಿಗೆ ಮುಂದಿನ ಭವಿಷ್ಯದ ಚುನಾವಣೆಯಲ್ಲಿ ಈ ಮೈತ್ರಿಯಿಂದ ನಮಗೆ ಬಿ ಫಾರ್ಮ್ ಸಿಗುತ್ತಾ ಇಲ್ಲ ಅಂತ ತಿಳ್ಕೊಂಡು ಯಾರೂ ಸ್ವಲ್ಪ ಅನ್ಸೆಕ್ಯೂರ್ ಆಗಿದ್ದಾರೆ ಅವ್ರ ಜೊತೆ ಕರೆದು ನಾಯಕರು ಒಂದು ಸಲ ಒಂದು ಕಾಫಿ ಟೀ ಕುಡಿದು ಮಾತಾಡಿ ಅಂತ ತಿಳ್ಕೊಂಡು ಅನೇಕ ಸಲ ಹೇಳಿರ್ತಕ್ಕಂಥದ್ದು ಅದ ಈ ಒಂದು ಮೈತ್ರಿಲಿಂದ ಮುಂದೆ ಪಾಸಿಟಿವ್ ಆಗಿ ಒಂದು ಶಕ್ತಿಯಾಗಿ ಹೋಗಬೇಕು ಅಂತ ತಿಳ್ಕೊಂಡು ವಿಚಾರ ಇಟ್ಕೊಂಡಿದ್ದೇ ಆದಲ್ಲಿ ಯಾರು ಒಳೆಯಟು ಕೊಡಬೇಕು ಅಥವಾ ಏನ್ಪದ್ರೆ ಇನ್ನೊಂದು ಕಡೆ ಬೇರೆ ಬೇರೆ ಕಡೆ ವಿಚಾರಗಳನ್ನು ಯಾರು ಮಾಡಲಿಕ್ಕೆ ಅದು ನಾಯಕರ ಗಮನಕ್ಕೆ ಬಂದಿಲ್ಲೋ ಅಥವಾ ಎಡಬಲ ಅದಕ್ಕೆ ಪ್ರಸಂಗಗಳು ಬರೋಕ್ಕೆ ಬಿಟ್ಟಿಲ್ಲೋ ನನಗೆ ಗೊತ್ತಿಲ್ಲ ಇದ್ರನ್ನ ನನ್ನ ನಾಯಕರು ಸ್ವಲ್ಪ ತಿಳ್ಕೊಂಡು ಯಾರು ಸ್ವಲ್ಪ ಫೀಲ್ ಆಗ್ತಾ ಇದ್ದಾರೆ ಏನೋ ಒಂದು ಕಾಫಿ ತಿಂಡಿ ಕರೆದು ಮಾತಾಡಿಸಿದರೆ ಸೂಕ್ತ ಅಂತ ನನ್ನ ಅಭಿಪ್ರಾಯ ಇದಾಗಲೇ ನನ್ನ ನಾಯಕರಿಗೆ ವಿಷಯನ ತಿಳಿಸಿರ್ತಕ್ಕಂಥದ್ದು ಅದ ಪಾರ್ಟಿಗೆ ಲಾಯಲಿಟಿ ಅಂದಾಗ ಬಂದಾಗ ಮೊದಲನೇ ಸ್ಥಾನಕ್ಕೆ ನಿಲ್ತಕ್ಕಂಥವ್ರು ನಮ್ಮ ಕುಟುಂಬ ನಾವು ಲಾಯಲ್ಲಾಗಿ ಇದ್ದೀವಿ ಲಾಯಲ್ಲಾಗಿ ಇರ್ತೀವಿ ಯಾರೋ ಎಡಬಲ ಒಂದೆರಡು ಅಂತಂದ್ರೆ ಅದಕ್ಕೆ ಪ್ರಸಂಗಗಳು ಏನಾದರೂ ಹೇಳಿದಾಗ ಅವ್ರ ಮಾತುಗಳನ್ನು ಕೇಳಿದಾಗ ಸ್ವಲ್ಪ ನಮ್ಮ ಬಗ್ಗೆ ನಾಯಕರು ಯಾವ ಥರದ್ದು ಅವರು ತೀರ್ಮಾನ ಮಾಡ್ತಾರೋ ಅದು ಮುಂದಿನ ದಿನದಲ್ಲಿ ತೀರ್ಮಾನ ಮಾಡ್ತೀವಿ ಅಸಮಾಧಾನ ಶರಣಗೌಡ ಮುಂದೆ ಈಗ ಬರೋಂಗಿಲ್ಲ ಶರಣಗೌಡ ಅಸಮಾಧಾನ ಅಂತಕ್ಕಂಥದ್ದು ಯಾರಾದರೂ ಚರ್ಚೆ ಯಾರದಾದರೂ ತಲೆಗೆ ಏನಾದರೂ ಇತ್ತು ಅಂತಂದರೆ ದಯಮಾಡಿ ಮತ್ತೊಮ್ಮೆ ಪ್ರಶಾಂತನಾಥ್ ನಮ್ಮನ್ನು ಜಾಯ್ನ್ ಆಗಿದ್ದಾರೆ ಜೊತೆಗೆ ಜೆ ಡಿ ಎಸ್ ಬೀಟ್ನ ಸುರೇಶ್ ಕೂಡ ಲೈನ್ನಲ್ಲಿದ್ದಾರೆ ವ ಸುರೇಶನ್ನ ಮೊದಲು ಮಾತಾಡಿಸ್ತೀನಿ ಸುರೇಶ ಶರಣಗೌಡ ಕಂದಕೂರು ಈ ಹಿಂದಿನ ಹೇಳಿಕೆಯನ್ನು ನೋಡಿದ್ರು ಈ ಮತ್ತು ಈಗ ಈ ಹೇಳಿಕೆಯನ್ನು ನೋಡಿದ್ರೆ ಮೆಲೋಡೌನ್ ಆಗಿದ್ದಾರೆ ರೀ ಅವರು ಮೊದಲನೇ ರಿಯಾಕ್ಷನ್ ಏನು ಬಂತಲ್ಲ ಅಷ್ಟು ಅಸಮಾಧಾನ ನನಗೆ ಈ ಸಲ ಏನಕ್ಕೆ ಕಾಣಿಸ್ಲಿಲ್ಲಪ್ಪ ಅಜಿತಾ ಶರಣ್ ಗೌಡ ಅಂದರೆ ಯಾರು ಅಂತ ರಾಜ್ಯದ ಜನಕ್ಕೆ ಗೊತ್ತಾಗಿದ್ದು ಮೈತ್ರಿ ಸರ್ಕಾರವನ್ನ ಬೀಳಿಸುವಂತಹ ಸಂದರ್ಭ ಒಂದು ಬಂದಂತ ಸಂದರ್ಭದಲ್ಲಿ ಒಂದು ಆಡಿಯೋವನ್ನ ತಗೊಂಡ್ ಬಂದು ಕುಮಾರಸ್ವಾಮಿ ಕೊಡ್ತಾರೆ ಸರ್ಕಾರವನ್ನ ಉಳಿಸುವಂತ ಒಂದು ಪ್ರಯತ್ನ ಮಾಡ್ತಾರೆ ಅದರ ಅದರಲ್ಲಿ ಅಷ್ಟರ ಮಟ್ಟಿಗೆ ಸಫಲರು ಕೂಡ ಆಗ್ತಾರೆ ಅಂದ್ರೆ ಕುಮಾರಸ್ವಾಮಿಯ ಬಗ್ಗೆ ಜೆ ಡಿ ಎಸ್ ನ ಬಗ್ಗೆ ಆ ಮಟ್ಟದ ನಿಷ್ಠೆ ಅವ್ರಿಗೆ ಎಂತಹ ದೊಡ್ಡ ಆಮಿಷ ಬಂದರೂ ಕೂಡ ಅವರು ಅದಕ್ಕೆ ಬಗ್ಗದೆ ಸರ್ಕಾರವನ್ನ ಉಳಿಸದಂತಹ ಶರಣಗೌಡರ ಬಗ್ಗೆ ಕುಮಾರಸ್ವಾಮಿಗೂ ಒಂದು ವಿಶೇಷವಾದ ಪ್ರೀತಿ ಅವತ್ತಿನಿಂದ ಇತ್ತು ಅದಾದ ಮೇಲೆ ಅಲ್ಲಲ್ಲಿ ಜೆ ನ ಸಮಾರಂಭಗಳು ಸಮಾವೇಶಗಳು ಎಲ್ಲಿ ನಡೆಯಿತು ಅಲ್ಲೆಲ್ಲ ಸ್ಟೇಜ್ ಮೇಲೆ ಜಾಗ ಸಿಗ್ತಾ ಇತ್ತು ಅವ್ರಿಗೆ ಅಂತಹ ಶರಣಗೌಡ ಅವರು ಈಗ ಈ ಮೈತ್ರಿಯ ಬಗ್ಗೆ ಅದೇ ಕುಮಾರಸ್ವಾಮಿಯ ಬಗ್ಗೆ ಅದೇ ದೇವೇಗೌಡರ ಬಗ್ಗೆ ಈ ರೀತಿ ಮಾತಾಡ್ತಿದ್ದಾರೆ ಅಂತಂದ್ರೆ ಈ ಮೈತ್ರಿಯ ಬಗ್ಗೆ ಎಷ್ಟರ ಮಟ್ಟಿಗೆ ಅಸಮಾಧಾನ ಇದೆ ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ ಅವರು ಹೇಳಿದಂಥ ಮತ್ತೊಂದು ಮಾತನ್ನು ನಾವಿಲ್ಲಿ ಗಮನಿಸ್ಬೋದು ಮೈತ್ರಿ ಆಗಿದ್ದು ಓಕೆ ಹೌದು ನಿಜ ಎಲ್ಲವೂ ಸರಿ ಫೈನ್ ಆದರೆ ಈ ಮೈತ್ರಿಯಿಂದ ಈ ಲೋಕಸಭಾ ಚುನಾವಣೆಯಲ್ಲಿ ಒಳ ಏಟು ಕೊಡುವವರ ಬಗ್ಗೆ ಕೂಡ ಎಚ್ಚರದಿಂದ ಇರಬೇಕು ನಾಯಕರು ಅಂದರೆ ಈ ಲೋಕಸಭಾ ಚುನಾವಣೆಯಲ್ಲಿ ಒಳ ಏಟು ಕೊಡೋದಕ್ಕೆ ಒಂದಷ್ಟು ಜನ ನಾಯಕರ ಗುಂಪು ರೆಡಿಯಾಗಿದೆ ಅನ್ನುವಂತಹ ಒಂದು ಸಂದೇಶವನ್ನ ಸೂಚ್ಯವಾಗಿ ಕೊಡ್ತಾ ಇರುವಂತದ್ದನ್ನು ಕೂಡ ನಾವು ಗಮನಿಸಬಹುದು ಮತ್ತೊಂದು ಒಂದು ಕಾಫಿ ತಿಂಡಿಗೆ ಕರೆದು ನಮ್ಮ ಜೊತೆ ಒಂದು ಚರ್ಚೆ ಮಾಡ್ಬೋದು ಚರ್ಚೆ ಬೇಡ ಅಟ್ಲೀಸ್ಟ್ ನಮ್ಗೊಂದು ವಿಚಾರವನ್ನ ತಿಳಿಸಬಹುದಾಗಿತ್ತು ಏಕಾಏಕಿ ಇವರು ಈ ರೀತಿ ಒಂದು ನಿರ್ಧಾರಕ್ಕೆ ಕನ್ಫ್ಯೂಸ್ ಆಯಿತು ದೇವೇಗೌಡರು ಎಲ್ಲ ಹತ್ತೊಂಬತ್ತು ವಿಧಾನ ಪರಿಷತ್ ಸದಸ್ಯರ ಅಭಿಪ್ರಾಯ ಪಡೆದೇ ಈ ನಿರ್ಧಾರ ತೆಗೆದುಕೊಂಡಿದ್ದೀವಿ ಅಂತ ಬೆಳಿಗ್ಗೆ ತಾನೇ ಹೇಳಿದ್ರು ಈ ನಾವೇನು ಬ್ರೇಕ್ ಮಾಡಿದ್ವಲ್ಲ ಇದೇ ಪಾರ್ಟಿ ರೌಂಡ್ಸ್ ನಲ್ಲಿ ಹೋಗಿ ಅಮಿತ್ ಶಾ ಮನೆಗೆ ಮೀಟಿಂಗ್ ಮುಗಿಸ್ಕೊಂಡು ಬಂದಿದ್ದಾರೆ ಅಂತ ಅದಾದ ಮೇಲೆ ಕುಮಾರಸ್ವಾಮಿ ಅವರ ಮನೆಗೆ ಎಲ್ಲ ಶಾಸಕರನ್ನು ಕರೆಯಲಾಗಿತ್ತು ಅದರಲ್ಲಿ ಇವರು ಬಂದಿರಲಿಲ್ಲ ಬಂದಿರಲಿಲ್ಲ ಅದೇ ವಿಚಾರವನ್ನ ಅದೇ ವಿಚಾರವನ್ನ ಶರಣ್ ಗೌಡರ ಜೊತೆಲಿ ಹೊತ್ತು ಮಾತಾಡ್ತಾ ಇದ್ದಂತ ಸಂದರ್ಭದಲ್ಲಿ ಅವರು ಅದನ್ನು ಸ್ಪಷ್ಟಪಡಿಸಿದ್ರು ಆ ಸಭೆಗೂ ಅವರು ಬಂದಿರಲಿಲ್ಲ ಅರಮನೆ ಮೈದಾನದಲ್ಲಿ ಮತ್ತೊಂದು ಸಮಾವೇಶ ಆಯಿತು ಆ ಸಮಾವೇಶದಲ್ಲಿ ಎಲ್ಲ ಕಾರ್ಯಕರ್ತರಿಗೂ ಒಂದು ಸಂದೇಶ ಕೊಡ್ತಾರೆ ಅನ್ನುವಂಥ ಸುದ್ದಿ ಕೊಟ್ಟಿದ್ವಿ ಸಂದೇಶ ಅಲ್ಲ ನೇರವಾಗಿ ವಿಚಾರವನ್ನು ಹೇಳಿದ್ರು ನಾವು ಬಿ ಜೆ ಪಿ ಜೊತೆ ಮೈತ್ರಿಗೋಗ್ತೀವಿ ಅಂತ ಈಗ ಬಿ ಜೆ ಪಿ ಜೊತೆಯಲ್ಲಿ ಇವತ್ತು ಜಂಟಿ ಪ್ರತಿಭಟನೆ ಇತ್ತು ಆ ಪ್ರತಿಭಟನೆಗೂ ಕೂಡ ಎಲ್ಲ ಶಾಸಕರಿಗೂ ಆಹ್ವಾನ ಇತ್ತು ಅದಕ್ಕೂ ನಾಗನಗೌಡರು ಬಂದಿರಲಿಲ್ಲ ಕಾವೇರಿ ಒಂದು ಮಹತ್ವದ ಸುದ್ದಿಗೋಷ್ಠಿಗಳು ನಡೀತಿತ್ತು ಕೋರ್ ಕಮಿಟಿ ಸಭೆಗಳು ನಡೀತಿತ್ತು ಇದ್ಯಾವುದಕ್ಕೂ ಕೂಡ ಶರಣ್ ಕಂದಕೂರವರು ಬಂದಿರಲಿಲ್ಲ ಅಂದರೆ ಅವರ ಅಸಮಾಧಾನವನ್ನು ಈ ರೀತಿ ಬಹಿರಂಗವಾಗಿ ತೋರ್ಪಡಿಸ್ಕೊಳ್ತಾನೆ ಬಂದರು ಅಂತ ಅನಿಸುತ್ತೆ ಆದರೆ ನಾವು ಕೇಳಿದಂಥ ಸಂದರ್ಭದಲ್ಲಿ ಒಂದಷ್ಟು ಸಮಾವೇಶಗಳಿಗೆ ಕಾರ್ಯಕ್ರಮಗಳಿಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅದನ್ನು ಅಸಮಾಧಾನ ಅಂತ ಹೇಳೋದಕ್ಕಾಗೋದಿಲ್ಲ ನಾನು ಕುಮಾರಸ್ವಾಮಿ ಅವರಿಗೆ ಎಷ್ಟರ ಮಟ್ಟಿಗೆ ನಿಷ್ಠನಾಗಿದ್ದೇನೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತು ವೈಯಕ್ತಿಕ ಸಂಬಂಧ ಈಗಲೂ ಕೂಡ ಅಷ್ಟೇ ಮಟ್ಟಕ್ಕೆ ಚೆನ್ನಾಗಿದೆ ನಾನು ಅವರ ಕುಟುಂಬಕ್ಕೆ ಅವರಿಗೆ ನಿಷ್ಠನಾಗಿಯೇ ಇದ್ದೀನಿ ಆದರೆ ಈ ಒಂದು ಮೈತ್ರಿ ವಿಚಾರದಲ್ಲಿ ಅಂಡ್ ಮೊರವರ್ ಮತ್ತೊಂದು ವಿಚಾರವನ್ನು ಅವ್ರು ಹೇಳ್ತಾರೆ ನನ್ನ ಕ್ಷೇತ್ರದಲ್ಲಿ ಬಿ ಜೆ ಪಿ ನನಗೆ ಎದುರಾಳಿಯೇ ಅಲ್ಲ ನಾನು ಅವ್ರ ಜೊತೆಯಲ್ಲಿ ತುಂಬ ಜಿದ್ದಾಜಿದ್ದಿನ ಫೈಟ್ ಮಾಡಿಬಿಟ್ಟಿದ್ದೀನಿ ಹೇಗಪ್ಪ ಅವರ ಪರವಾಗಿ ಕೆಲಸ ಮಾಡೋದು ಅಥವಾ ನಮ್ಮ ಪರವಾಗಿ ಅವರ ಹತ್ರ ಕೆಲಸ ತಗೊಳ್ಳೋದು ಅನ್ನುವಂಥ ಪ್ರಶ್ನೆ ಇಲ್ಲ ಇದು ಕೇವಲ ನನ್ನೊಬ್ಬನ ಕ್ಷೇತ್ರದ ಪ್ರಶ್ನೆ ಅಲ್ಲ ಬಹುತೇಕ ಕ್ಷೇತ್ರಗಳಲ್ಲಿ ಎರಡನೇ ಸ್ಥಾನಕ್ಕೆ ಜೆ ಡಿ ಎಸ್ ಬಂದಿರುವಂಥ ಕ್ಷೇತ್ರಗಳಂದರೆ ಅಲ್ಪ ಮತಗಳ ಅಂತರದಿಂದ ಸೋತಿರುವಂಥ ಕ್ಷೇತ್ರಗಳಲ್ಲಿ ಆ ನಾಯಕರ ನಾವು ಒಂದಷ್ಟು ಜನ ಹೀಗೆ ಕಾಫಿ ತಿಂಡಿಗೆ ಸೇರಿದಂಥ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಅವರ ಮನಸ್ಸಿನ ನೋವನ್ನು ನಮ್ಮ ಬಳಿ ತೋಡ್ಕೊಂಡಿದ್ದಾರೆ ಹಾಗಾಗಿ ಅವರೆಲ್ಲರ ಭವಿಷ್ಯದ ಪ್ರಶ್ನೆ ಏನು ಅನ್ನುವಂಥದ್ದು ಒಂದು ಸಣ್ಣ ಮೀಟಿಂಗ್ ಮಾಡಿದ್ದಿದ್ರೆ ಅಥವಾ ಒಂದು ಕಾಫಿ ತಿಂಡಿಗೆ ಅಂತ ಅಂಥವರನ್ನು ಕರೆಸಿ ಮಾತಾಡಿದ್ದಿದ್ರೆ ಇಂತಹ ಒಂದು ಸ್ಥಿತಿ ಬರ್ತಾ ಇರಲಿಲ್ಲ ಅನ್ನುವಂಥದ್ದು ಶರಣಗೌಡರ ಒಂದು ಮಾತು ಈ ಮೈತ್ರಿಯಾದ ಮಾರನೇ ದಿನವೇ ಶರಣಗೌಡರು ಅವರ ಸ್ವಕ್ಷೇತ್ರದಲ್ಲಿ ಅಂದರೆ ಇಲ್ಲಿ ಯಾವಾಗ ಮೈತ್ರಿ ಅನೌನ್ಸ್ ಆಯಿತು ಅದರ ಮಾರನೇ ದಿನವೇ ಅವರ ಕ್ಷೇತ್ರವಾದಂಥ ಗುರುಮಿಟ್ಕಲ್ನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅಲ್ಲೂ ಕೂಡ ಈ ಮೈತ್ರಿ ನನಗೆ ಸಮಾಧಾನ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ ಇವತ್ತು ಕೂಡ ಅದೇ ಮಾತನ್ನು ಹೇಳ್ತಾ ಇರುವಂಥದ್ದು ಅಂದರೆ ದೊಡ್ಡವರ ಮಟ್ಟದಲ್ಲಿ ಮೈತ್ರಿ ಆಗಿದೆ ನಾವೆಲ್ಲರೂ ಕೂಡ ಅದಕ್ಕೆ ಭದ್ರಾಗಿ ಇರಲೇಬೇಕಾಗುತ್ತೆ ಆದರೆ ಒಂದು ಒಂದು ಸಣ್ಣ ಅಭಿಪ್ರಾಯವನ್ನು ಒಂದು ಒಪಿನಿಯನನ್ನು ನಮ್ಮಿಂದ ತೆಗೆದುಕೊಳ್ಬೋದಾಗಿತ್ತು ಒಂದು ವಿಶ್ವಾಸಕ್ಕಾದರೂ ನಮ್ಮ ಬಳಿ ಮಾತಾಡಬಹುದಾಗಿತ್ತು ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇರುವಂಥದ್ದು ಕರೆಕ್ಟ್ ದೇವೇಗೌಡರು ಮತ್ತು ಅವರು ಎಲ್ಲ ಶಾಸಕರನ್ನು ಕರೆದಿದ್ದರು ಆ ಒಂದು ಸಭೆಗೂ ಕೂಡ ಅವರು ಬಂದಿರಲಿಲ್ಲ ಅರಮನೆ ಮೈದಾನದಲ್ಲಿ ನಡೆದಂತಹ ಸಮಾವೇಶಕ್ಕೂ ಕೂಡ ಅವರು ಬಂದಿರಲಿಲ್ಲ ಕ್ಷೇತ್ರದಲ್ಲಿ ಬೇರೆ ಕಾರ್ಯಕ್ರಮಗಳಿತ್ತು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ ಅದಾದ ನಂತರ ನಾಯಕರು ಕೂಡ ಇವರನ್ನು ಸಂಪರ್ಕ ಮಾಡಿಲ್ಲ ಅವರು ಮತ್ತೊಂದು ಮಾತನ್ನು ಹೇಳ್ತಾರೆ ಅಕ್ಕಪಕ್ಕ ಇರುವಂತಹ ಅಧಿಕ ಪ್ರಸಂಗಿಗಳು ಇದನ್ನು ತಡೀತಾ ಇರಬಹುದು ಅನ್ನುವಂಥ ಅಸಮಾಧಾನ ಅವರ ಮನಸ್ಸಿನಲ್ಲಿ ಇದೆ ಯಾರು ಆ ಅಧಿಕ ಪ್ರಸಂಗಿಗಳು ಅನ್ನುವಂಥದ್ದನ್ನು ನಾಯಕರು ಅವರೇ ಅರ್ಥ ಮಾಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಇವರ ಮತ್ತೆ ಅವರ ನಡುವೆ ಕಂದಕವನ್ನು ಸೃಷ್ಟಿ ಮಾಡುವಂಥ ಕೆಲಸ ನಡೀತಾ ಇದೆಯಾ ಮಾಡ್ಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನಗಳು ಕೂಡ ಕಾಡ್ತಾ ಇರುವಂಥದ್ದು ಅಜಿತ್ ಎಸ್ ಪ್ರಶಾಂತ್ ಒಬ್ಬ ಶರಣಗೌಡ ಗೌಡ ಕಂದಕೂರು ಬಹಿರಂಗವಾಗಿ ಮಾತಾಡ್ತಾ ಇರೋದು ಬಟ್ ಅನೇಕ ಕ್ಷೇತ್ರಗಳಲ್ಲಿ ಇದೊಂದು ಸಮಸ್ಯೆ ಇದೆ ಈಗ ಈ ಮೈತ್ರಿಯಿಂದ ಪಕ್ಷಕ್ಕೆ ಏನಾಗುತ್ತೆ ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೆ ದಟ್ ಈಸ್ ಆಲ್ ಆಫ್ಕೋರ್ಸ್ ದ್ಯಾಟ್ ಈಸ್ ಅ ಮ್ಯಾಟರ್ ಬಟ್ ನನ್ನ ಕ್ಷೇತ್ರ ಏನಾಗುತ್ತೆ ನನ್ನ ರಾಜಕೀಯ ಭವಿಷ್ಯ ಏನಾಗುತ್ತೆ ವೈಯಕ್ತಿಕ ಏನು ಅಡೆತಡೆಗಳು ಕೂಡ ಇರ್ತವೆ ವೈಯಕ್ತಿಕ ಚಿಂತೆಗಳಿರ್ತವೆ ಕಾರ್ಪೊರೇಟ್ ಜಗತ್ತಿನಲ್ಲಿ ಹೇಳ್ತೀವಿ ನಾವು ಪರ್ಸ್ನಲ್ ಗೋಲ್ಸು ಮತ್ತು ಕಾರ್ಪೊರೇಟ್ ಗೋಲ್ಸ್ ಎರಡೂ ಇರ್ತವೆ ಹಾಗೆ ಇಲ್ಲೂ ಪರ್ಸ್ನಲ್ ಗೋಲ್ಸ್ ಇರ್ತವೆ ಅದೇ ನೋಡಿ ರಾಜಕಾರಣದಲ್ಲಿ ಇದು ಸರ್ವೇ ಸಾಮಾನ್ಯ ರಾಜಕಾರಣದಲ್ಲಿ ಮೇಲುಗಡೆ ಮೈತ್ರಿ ಆದ ತಕ್ಷಣ ಕೆಳಗಡೆ ಕ್ಷೇತ್ರದಲ್ಲಿ ಕಾರ್ಯಕರ್ತರು ಕಾರ್ಯಕರ್ತರ ಮಧ್ಯೆ ಮಧ್ಯೆ ಮೈತ್ರಿ ಆಗದೆ ಹೋದರೆ ಸ್ಥಳೀಯ ನಾಯಕರು ಮತ್ತು ಎರಡೂ ಪಕ್ಷಗಳ ನಾಯಕರ ಮಧ್ಯೆ ಮೈತ್ರಿ ಆಗದೆ ಹೋದರೆ ಏನಾಗುತ್ತೆ ಅಂತಕ್ಕಂಥದ್ದನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಮೈತ್ರಿ ತೋರಿಸಿದೆ ನೋಡಿ ಕಂದ್ಕೂರ್ ಫ್ಯಾಮಿಲಿ ಜೆ ಡಿ ಎಸ್ ನಿಷ್ಠತೆ ಎಷ್ಟಿತ್ತು ಅನ್ನೋದು ಯಡಿಯೂರಪ್ಪನವರ ವಿರುದ್ಧ ಆಡಿಯೋ ಟೇಪ್ ಮಾಡಿದಾಗಲೇ ಸ್ಪಷ್ಟವಾಗಿತ್ತು ನೋಡೌಟ್ ಅದರಲ್ಲಿ ಶರಣ್ ಗೌಡ್ರೇ ಇದ್ರು ಇಲ್ಲವಾದಲ್ಲಿ ಆ ರೀತಿಯ ಟೇಪ್ಗಳನ್ನು ಮಾಡುವ ರಿಸ್ಕನ್ನು ಪೊಲಿಟಿಕಲಿ ಯಾರೂ ಕೂಡ ತೆಗೆದುಕೊಳ್ಳಲ್ಲ ನಂಬರ್ ಒನ್ ಮೂರು ಕಾರಣಗಳಿರ್ ಇರಬೇಕಾಗತ್ತೆ ಈಗ ಮೈತ್ರಿಯ ವಿರೋಧಕ್ಕೆ ಶರಣ್ ಗೌಡ್ರು ಹೇಳಿದರು ಗುರುಮಿಟ್ಕಲ್ನಲ್ಲಿ ಒಂದು ವೇಳೆ ಬಿ ಜೆ ಪಿ ಎದುರಾಳಿ ಇದ್ದರೆ ಬಾಬುರಾವ್ ಚಿಂಚನ್ಸೂರು ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಹೋದರು ಈ ಬಾರಿ ಎರಡನೇ ಪ್ಲೇಸಲ್ಲಿ ಬಾಬುರಾವ್ ಚಿಂಚನ್ಸೂರ್ ಇದ್ದರು ಸುಮಾರು ಅರವತ್ತೊಂಬತ್ತು ಸಾವಿರ ಮತಗಳನ್ನು ಅಲ್ಲಿ ಕಾಂಗ್ರೆಸ್ ತೆಗೆದುಕೊಂಡಿದೆ ಬಿ ಜೆ ಪಿ ತೆಗೆದುಕೊಂಡಿದ್ದೆ ಹದಿಮೂರು ಹದಿನಾಲ್ಕು ಸಾವಿರ ಮತಗಳು ಹೀಗಾಗಿ ನ ಬಿ ಜೆ ಪಿ ಎದುರಾಳಿ ಇದೆ ಅಂತ ಈಗ ಕರೆಮ್ಮ ಏನು ದೇವದುರ್ಗದಲ್ಲಿ ಹೇಳ್ತಾರೆ ಕರೆಮ್ಮ ನಾಯಕರು ಇಲ್ಲ ನನಗೆ ಶಿವನಗೌಡ ನಾಯಕರ ವಿರೋಧ ಇದೆ ಆ ಕಾರಣದಿಂದ ನನಗೆ ಜ ಬಿ ಜೆ ಪಿ ಜೊತೆ ಮೈತ್ರಿ ಮಾನ್ಯ ಇಲ್ಲ ಅಂತಕ್ಕಂಥದ್ದು ಆ ಕಾರಣ ಶರಣ್ಗೌಡ್ರಿಗಿಲ್ಲ ಇನ್ನೂ ಎರಡು ಕಾರಣಗಳು ಯಾವುವು ಅಂತಕ್ಕಂಥದ್ದು ನೋಡಿದರೆ ಹ್ಞೂ ಶರಣ್ ಗೌಡರು ಇವತ್ತು ಹೇಳ್ತಿದ್ದಾರೆ ಕುಮಾರಸ್ವಾಮಿ ಅಕ್ಕಪಕ್ಕ ಅಧಿಕ ಪ್ರಸಂಗಿ ಪ್ರಸಂಗಿಗಳಿಂದ ಅನೇಕ ಬಾರಿ ಕುಮಾರಸ್ವಾಮಿ ಅವರ ಒಂದು ವೈಯಕ್ತಿಕ ಪೊಲಿಟಿಕಲ್ ಸಮಸ್ಯೆ ಅದು ವೈಯಕ್ತಿಕ ಆದರೆ ಅದು ಪೊಲಿಟಿಕಲ್ ಸಮಸ್ಯೆಯಾಗಿ ಕೂಡ ನಾನಾ ಹಂತದಲ್ಲಿ ರೂಪುಕೊಂಡಿದೆ ಅವ್ರಿಗೆ ಅತ್ಯಂತ ಆತ್ಮೀಯರು ಸ್ವಲ್ಪ ದಿನಗಳ ನಂತರ ಅವ್ರ ಮೇಲೆ ಮುನಿಸ್ಕೊಳ್ತಾರೆ ನಾನಾ ಕಾರಣಗಳಿಂದ ಓಕೆ ಓಕೆ ಈಗ ಅದನ್ನು ನಾವು ಬೇರೆ ಬೇರೆ ಹಂತಗಳಲ್ಲಿ ನೋಡಿದ್ದೀವಿ ಚಲೋರಾಯಸ್ವಾಮಿ ಜಮೀರ್ ಅಹಮದ್ ಖಾನ್ರಿಂದ ಹಿಡಿದು ಮಾದೇವ್ ಪ್ರಸಾದ್ವರೆಗೆ ಅನೇಕರವರು ಆತ್ಮೀಯರಾಗಿದ್ದರು ನಂತರ ಬಿಟ್ಟು ಹೋಗಿದ್ದಾರೆ ಆ ರೀತಿಯ ಕಾರಣ ಏನಾದರೂ ಉಂಟಾ ಅಂತಕ್ಕಂಥದ್ದು ಪ್ರಶ್ನೆ ಮೂರನೇದು ನನಗೆ ಅನಿಸ್ತಕ್ಕಂಥದ್ದು ಇಟ್ ಇಸ್ ಅ ಗೆಸ್ ಬಿಕಾಸ್ ನನಗೇನು ಶರಣಗೌಡರು ನಾನು ಇತ್ತೀಚೆಗೆ ಭೇಟಿಯಾಗಿಲ್ಲ ಓಕೆ ಮೂರನೇ ಕಾರಣ ಇರತಕ್ಕಂಥದ್ದು ಅಜಿತ್ ಕಲಬುರಗಿ ಲೋಕಸಭಾ ಕ್ಷೇತ್ರಕ್ಕೆ ಗುರುಮಿಟ್ಕಲ್ ಬರುತ್ತೆ ಕಲಬುರಗಿ ಲೋಕಸಭಾ ಕ್ಷೇತ್ರದಿಂದ ಖರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು ಮಾತಿದೆ ಸ್ಪರ್ಧಿಸ್ತಾರೋ ಇಲ್ವೋ ಅಂತಕ್ಕಂಥದ್ದು ಅಂತಿಮ ಆಗಬೇಕು ಆದರೆ ಖರ್ಗೆ ಮತ್ತು ಖರ್ಗೆ ಕುಟುಂಬದವರು ಯಾರಾದರೂ ಸ್ಪರ್ಧಿಸ್ತಾರೆ ಅಂತಕ್ಕಂಥದ್ದು ಬಾಬುರಾವ್ ಚೆಂಚನ್ಸೂರ್ ಖರ್ಗೆ ವಿರುದ್ಧ ಗುಟ್ಟರು ಹಾಕಿ ಬಿ ಜೆ ಹೋಗಿದ್ರು ವಾಪಸ್ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರುವಾಗ ಖರ್ಗೆ ಅವರಿಗೆ ಭಾಳ ಪರ್ಸ್ನಲಿ ಮನಸ್ಸಿರಲಿಲ್ಲ ಆದರೆ ಉಳಿದ ನಾಯಕರಿಗೆ ಬಾಬುರಾವ್ ಚೆಂಚನ್ಸೂರ್ ಬಂದರೆ ಕೋಲಿ ಕಬ್ಬಲಿಗ ಮತಗಳು ವಾಪಸ್ ಬರ್ತಾವೆ ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡು ಬಂದರು ಟಿಕೆಟ್ ಕೊಟ್ಟರು ಸೋತರು ಶರಣ್ ಗೌಡ ನನ್ನ ನಾನು ಅಂದರೆ ರಾಜಕಾರಣದ ದೃಷ್ಟಿಯಿಂದ ಪ್ಯೂರ್ ರಾಜಕಾರಣದ ದೃಷ್ಟಿಯಿಂದ ನೋಡಿದರೆ ಅಲ್ಲಿನ ಲೋಕಸಭೆ ಈಗ ಪಿಯನ್ನು ನಮಗೆ ಬಿಜೆಪಿ ಮಾಡಲಿಕ್ಕೆ ಇಷ್ಟ ಇಲ್ಲ ಅಂತಂದ್ರೆ ಯಾರಿಗೆ ಮಾಡಬೇಕು ಹ್ಮ್ ಅಲ್ಲೇನು ಜೆ ಡಿ ಎಸ್ ಕ್ಯಾಂಡಿಡೇಟ್ ಇರಲ್ಲ ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಇರುತ್ತೆ ಕರೆಕ್ಟು ಅಲ್ಲಿ ಕಾಂಗ್ರೆಸ್ ಬೆಂಬಲಿಸುವ ಅನಿವಾರ್ಯತೆಯಲ್ಲಿ ಶರಣ್ ಗೌಡ್ರ ಇದ್ದಾರಾ ಅಲ್ಲಿನ ಲೋಕಲ್ ಪಾಲಿಟಿಕ್ಸ್ನ ಕಾರಣದಿಂದ ಬಾಬುರಾವ್ ಚಿಂಚನ್ಸೂರ್ ಕಾರಣದಿಂದ ಖರ್ಗೆ ಕುಟುಂಬದ ಜೊತೆಗಿನ ಆತ್ಮೀಯತೆಯ ಕಾರಣದಿಂದ ದಿಸ್ ಕ್ವಶನ್ಸ್ ಮುಂದಿನ ದಿನಗಳಲ್ಲಿ ಇದು ಸ್ಪಷ್ಟ ಆಗುತ್ತೆ ಅದರ್ವೈಸ್ ಅದರ್ವೈಸ್ ಈ ಎರಡು ಮೂರು ಕಾರಣಗಳನ್ನ ಬಿಟ್ಟರೆ ಸೈದ್ಧಾಂತಿಕವಾಗಿ ತಾತ್ವಿಕವಾಗಿ ವಿರೋಧಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಕಾಣ್ತಾ ಇಲ್ಲ ಕರೆಕ್ಟ್ ಒಂದು ಕುಮಾರಸ್ವಾಮಿ ಜೊತೆಗಿನ ಸಂಬಂಧಗಳಲ್ಲಿ ಕೆಲ ಸ್ಥಿತ್ಯಂತರಗಳು ಬಂದಿರಬಹುದು ಅದರ್ವೈಸ್ ಲೋಕಲ್ ಫ್ಯಾಕ್ಟರ್ಸ್ ತುಂಬಾ ಇದ್ದಂಗೆ ಕಾಣಿಸ್ತಾ ಇದ್ದಂಗೆ ನಿಶ್ಚಿತವಾಗಿ ಕಾಣ್ತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್